ಸ್ಪಾರ್ಕ್ದ ಹೈ ವೋಲ್ಟೇಜ್ ಯುಜಿ ಕೇಬಲ್ ದುರಸ್ತಿ ಕಾರ್ಯದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಅನುಸರಿಸದೆ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ಇಲ್ಲದೆ ಗುತ್ತಿಗೆದಾರ ಖಾಸಗಿ ಕಾರ್ಮಿಕರ ಮೂಲಕ ಟಿಪ್ಪರ್ ವಾಹನ ಬಳಸಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಸಂಬಂಧ ಅತನಿಯ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳನ್ನು ಮಾಧ್ಯಮದವರು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ದುರಸ್ತಿ ಮಾಡುವ ವಿಷಯ ನಮ್ಮ ಗಮನಕ್ಕಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಅಂಬೇಡ್ಕರ್ ವೃತ್ತದಲ್ಲಿ ವಿದ್ಯುತ್ ಕೇಬಲ್ ಅನ್ನು ಏನಿವತ್ತು ದುರಸ್ತಿ ಕಾರ್ಯನ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಒಂದು ಟಿಪ್ಪರ್ ಮುಖಾಂತರ ಅದನ್ನು ರಿಪೇರಿ ಮಾಡ್ತಾಯಿದ್ರು. ಹೆಸ್ಕಾಂ ಅಧಿಕಾರಿಗಳು ಇದು ಬೇಜವಾಬ್ದಾರಿತನ ಕೂಡ ತೋರಿಸ್ಕೊಡ್ತೈತಿ. ಮತ್ತು ಆ ದುರಸ್ತಿ ಮಾಡುವಂಥ ಏನಾರು ಅವಘಡ ಸಂಭವಿಸಿದ ಆ ಕಾರ್ಮಿಕರ ಜೀವ ರಕ್ಷಣೆ ಯಾರು ಮತ್ತು ಅವ್ರ ಕುಟುಂಬ ರಕ್ಷಣೆಗೆ ಯಾರು ಹೊಣೆ ಅಂಥೇಳಿ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತು. ಮತ್ತು ದಿನನಿತ್ಯ ಇಲ್ಲಿ ಸಾವಿರಾರು ಜನ ಓಡಾಟ ಮಾಡೋದ್ರಿಂದ ಈ ಕೇಬಲ್ ಯಾವಾಗ ಹರಿದು ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹರಿದು ಬೀಳಂಥ ಸಾವಿರಾರು ನೋವು ಜೀವ ಮತ್ತು ಜೀವಗಳು ಹೋಗುವಂಥ ಸಂದರ್ಭ ಕೂಡ ಇರ್ತೈತಿ. ಅದಕ್ಕೆ ಅಧಿಕಾರಿಗಳು ಇಟ್ಟು ಬೇಜವಾಬ್ದಾರಿ ತನ ಕೆಲಸ ಮಾಡಬಾರ ಅಂತೇಳಿ ಆ ಕೇಬಲನ್ನು ಆದಷ್ಟು ಬೇಗನೆ ಅದನ್ನು ತೆಗೆದು ಒಂದು ಸುರಕ್ಷಿತ ಜಾಗದಲ್ಲಿ ಅಳವಡಿಸ್ಬೇಕು. ಮತ್ತು ಆ ಕೇಬಲನ್ನು ಕೂಡ ಇಲ್ಲಿ ಟೆಲಿಕಾಮ್ ಕಂಬ ಕೂಡ ಕಟ್ಟಿದ್ದಾರೆ. ಇದು ಕೂಡ ಬೇಜವಾಬ್ದಾರಿ ತನ ಕಟ್ಟಿ ಅಧಿಕಾರಿಗಳು ಆದಷ್ಟು ಬೇಗನೆ ತಮ್ಮ ಕಣ್ಣು ಮುಚ್ಚಿದ್ರು ಅಂದ್ರೆ ಆ ಕಣ್ಣು ತೆಗೆದು ಕೆಲಸ ಮಾಡಬೇಕಂತೇಳಿ ಸಾರ್ವಜನಿಕ ಪರವಾಗಿ ನಾವು ಒತ್ತಾಯ ಮಾಡಿದ್ನವ್ರು. ಇನ್ನು ಆರ್ಸಿಸಿ ಪೋಲ್ಗೆ ಅಳವಡಿಸಬೇಕಿದ್ದ ಯುಜಿ ಕೇಬಲ್ ಅನ್ನ ದೂರವಾಣಿ ಕಂಬಕ್ಕೆ ನೇತು ಹಾಕಿದ್ದು ಅದು ಜೋತು ಬಿದ್ದು ಜನರ ಜೀವಕ್ಕೆ ಕುತ್ತು ಆದಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗುತ್ತಿಗೆದಾರ ಯಾವುದೇ ವಿದ್ಯುತ್ ಸಂಬಂಧಿತ ದುರಸ್ತಿ ಕಾರ್ಯ ಮಾಡಬೇಕಾದ್ರೆ ಹೆಸ್ಕಾಂ ಇಲಾಖೆಯ ಲೈನ್ ಮ್ಯಾನ್ ಸ್ಥಳದಲ್ಲಿರಬೇಕು ಎಂಬ ನಿಯಮ ಇದ್ದರೂ ಕೂಡ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಖಾಸಗಿಯವರ ಹಿತಾಸಕ್ತಿ ಕಾಪಾಡಲು ಅವಘಡದ ಪರಿವೇ ಇಲ್ಲದೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದು ವಿಪರ್ಯಾಸವೇ ಸರಿ. ಪ್ರಶಾಂತ್ ಹಿರಿಮನಿ, ಎಸ್9 ಟಿವಿ, ಅಥಣಿ.